ಸ್ನೇಹಿತರೆ, ನನ್ನ ಪರಿಚಯ ನಿಮಗೆಲ್ಲರಿಗೂ ಇದೆ ಅಂತ ಊಹಿಸಿಕೊಳ್ತಾ ಇದ್ದೀನಿ. ಯಾರಿಗೆ ಗೊತ್ತಿಲ್ಲವೋ ಅವರಿಗಾಗಿ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ತರಬೇತುದಾರ. ಕಳೆದ 38 ವರ್ಷದಿಂದ ನಾನು ದೇಶ ವಿದೇಶಗಳಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಫೈನಾನ್ಷಿಯಲ್ ಪ್ಲ್ಯಾನಿಂಗು ಮತ್ತು ಮೆಮರಿ ಕೋರ್ಸ್ಗಳನ್ನು ಮಾಡ್ತಾ ಬರ್ತಾ ಇದ್ದೇನೆ. ಈ ವಿಡಿಯೋ ನಿಮಗಾಗಿ, ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ನನ್ನ ಮೊದಲನೆಯ ಪ್ರಶ್ನೆ, ಪೇಪರು ಮತ್ತು ಪೆನ್ನನ್ನು ರೆಡಿ ಮಾಡಿಟ್ಕೊಳ್ಳಿ. ಹೌ ಸೇಫ್ ಇಸ್ ಯುವರ್ ಜಾಬ್? ನಿಮ್ಮ ಉದ್ಯೋಗ ಎಷ್ಟು ಸೇಫ್ ಆಗಿದೆ? ಚಾಯ್ಸ್ ಎ, ನಾನು ನನ್ನ ವೃತ್ತಿಯನ್ನು ಅಥವಾ ನನ್ನ ಪ್ರೊಫೆಷನನ್ನು ಅಥವಾ ನನ್ನ ಜಾಬನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ, ನನ್ನ ಜಾಬು ಗ್ಯಾರಂಟಿ ಆಗಿರುತ್ತೆ. ಚಾಯ್ಸ್ ಬಿ, ನನಗೆ ಆಗಲೇ ಸ್ಯಾಲರಿ ಕಟ್ಟು ಮಾಡಿದ್ದಾರೆ. ಚಾಯ್ಸ್ ಸಿ, ನನ್ನ ಕೆಲಸವನ್ನು ಕಳೆದುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಚಾಯ್ಸ್ ಡಿ, ಐ ಹ್ಯಾವ್ ಆಲ್ರೆಡಿ ಲಾಸ್ಟ್ ಮೈ ಜಾಬ್ ಅಥವಾ ಈಗಾಗಲೇ ನನ್ನ ಕೆಲಸ ಕಳೆದು ಹೋಗಿದೆ, ನನ್ನ ಕೆಲಸ ನನ್ನ ಕೈ ತಪ್ಪಿ ಹೋಗಿದೆ, ನಾನು ಈಗ ಆಫೀಸಿಂದ ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ. ಈಗ ನಾನು ನೀವು ಉತ್ತರ ಬರೀತಾ ಇದ್ದೀರಿ ಅಂತ ಊಹಿಸ್ತಾ ಇದ್ದೀನಿ. ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಹೌ ಬಿಗ್ ಈಸ್ ಯುವರ್ ಎಮರ್ಜೆನ್ಸಿ ಫಂಡ್? ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಸುರಕ್ಷತೆಗೋಸ್ಕರ ಎಮರ್ಜೆನ್ಸಿ ಫಂಡನ್ನು ರೆಡಿ ಮಾಡಿಟ್ಕೊಂಡಿರಬೇಕಾಗಿತ್ತು. ಈಗ ನನ್ನ ಪ್ರಶ್ನೆಗಳು, ಚಾಯ್ಸ್ ಎ, ನನ್ನ ಹತ್ರ 6 to 8 ತಿಂಗಳವರೆಗೆ ನನ್ನ ಮನೆಗೆ ಬೇಕಾದಂಥ ಖರ್ಚಿನ ಹಣವನ್ನು ನಾನು ಪಕ್ಕದಲ್ಲಿ ಕೂಡಿಟ್ಟಿದ್ದೇನೆ. ಇದು ಎ ಚಾಯ್ಸು. ಬಿ ಚಾಯ್ಸು, ನನ್ನ ಹತ್ರ ಇರುವ ಹಣ ಮುಂದಿನ 3-4 ತಿಂಗಳಿಗೆ ಮಾತ್ರ ಸಾಕಾಗುತ್ತೆ. ಚಾಯ್ಸ್ ನಂಬರ್ ಸಿ, 2 ತಿಂಗಳಿಗೆ ಆಗುವಷ್ಟು ದುಡ್ಡು ನನ್ನ ಹತ್ರ ಈಗಿದೆ, ಅದರಿಂದ ಮೇಲಿಲ್ಲ. ಚಾಯ್ಸ್ ನಂಬರ್ ಡಿ, ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲವೇ ಇಲ್ಲ. ಕೆಲಸ ಹೋದರೆ ನಾಳೆಯಿಂದ ನನಗೆ ಕಷ್ಟಗಳು ಪ್ರಾರಂಭವಾಗ್ತವೆ. 3ನೇ ಪ್ರಶ್ನೆ, ವಾಟ್ ಪರ್ಸಂಟೇಜ್ ಆಫ್ ಯುವರ್ ಆಫ್ಟರ್ ಟ್ಯಾಕ್ಸ್ ಇನ್ಕಮ್ ಆರ್ ಯು ಸೇವಿಂಗ್? ಅಂದರೆ ನಿಮಗೆ 100 ರೂಪಾಯಿ ಸಂಬಳ ಬಂದರೆ, ನಿಮಗೆ 100 ರೂಪಾಯಿ ಸಂಬಳ ಬಂದರೆ ಒಂದು ಅಂದಾಜು 30 ರೂಪಾಯಿಯನ್ನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಿ ಅಂತಾದರೆ, ಆ ಉಳಿದ 70 ರೂಪಾಯಿನಲ್ಲಿ ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡ್ತಾ ಇದ್ದೀರಿ? ಚಾಯ್ಸ್ ಎ, 40%ಗೂ ಅಧಿಕವಾಗಿ ನನ್ನ ಉಳಿತಾಯ ಇದೆ. ಚಾಯ್ಸ್ ಬಿ, ನನ್ನ ಉಳಿತಾಯ 25-40% ಮಾತ್ರ. ಚಾಯ್ಸ್ ಸಿ, ನನ್ನ ಉಳಿತಾಯ ಕೇವಲ ನನ್ನ 70 ರೂಪಾಯಿಯನ್ನು, ನಾನು ಸಾಂಕೇತಿಕವಾಗಿ 70 ರೂಪಾಯಿ ಅಂತ ಹೇಳಿದೆ, ಅದರಲ್ಲಿ 10%ನ್ನು ಮಾತ್ರ ಉಳಿತಾಯ ಮಾಡ್ತಾ ಇದ್ದೀನಿ. ಚಾಯ್ಸ್ ಡಿ, ನಾನು ಯಾವ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾನು 4ನೆಯ ಪ್ರಶ್ನೆ ಹೋಗ್ತಾ ಇದ್ದೀನಿ. ಡೂ ಯು ಹ್ಯಾವ್ ಎ ಟರ್ಮ್ ಲೈಫ್ ಇನ್ಶೂರೆನ್ಸ್ ಫಾರ್ ಯುವರ್ ಸೆಲ್ಫ್? ಅಂದರೆ ಇನ್ಶೂರೆನ್ಸ್ನಲ್ಲಿ ಬೇರೆ ಬೇರೆ ವೆರೈಟಿ ಇದೆ. ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತ ಬರುತ್ತೆ. ನನ್ನ ಪ್ರಶ್ನೆ, ನಿಮ್ಮ ಹತ್ರ ಟರ್ಮ್ ಇನ್ಶೂರೆನ್ಸ್ ಇದೆಯಾ?
ಚಾಯ್ಸ್ ಎ ಇದೆ, ಚಾಯ್ಸ್ ಬಿ ನನ್ನ ಹತ್ರ ಟರ್ಮ್ ಇನ್ಶೂರೆನ್ಸ್ ಇಲ್ಲ. ಐದನೇ ಪ್ರಶ್ನೆ, ಡು ಯು ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಅಪಾರ್ಟ್ ಫ್ರಮ್ ಎಂಪ್ಲಾಯರ್ ಇನ್ಶೂರೆನ್ಸ್? ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಸಾಮಾನ್ಯವಾಗಿ ನಿಮ್ಮ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಆದರೆ ನನ್ನ ಪ್ರಶ್ನೆ ಬೇರೆ, ಕಂಪನಿಯ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ನೀವೇನಾದರೂ ನಿಮ್ಮ ಕಡೆಯಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲನೆಯ ಆಯ್ಕೆ ಎ, ಹೌದು ಮಾಡಿಸಿದ್ದೇನೆ. ಎರಡನೆಯ ಆಯ್ಕೆ ಇಲ್ಲ, ಮಾಡಿಸಿಲ್ಲ. ಆರನೆಯ ಪ್ರಶ್ನೆ ನಿಮ್ಮ ಮುಂದೆ, ವಾಟ್ ಪರ್ಸಂಟೇಜ್ ಆಫ್ ಯರ್ ಇನ್ಕಮ್ ಇಸ್ ಪೇಯ್ಡ್ ಟವರ್ಡ್ಸ್ ಲೋನ್ ರೀಪೇಮೆಂಟ್? ಅಂದರೆ ನಿಮ್ಮ ಆದಾಯದ ಎಷ್ಟು ಭಾಗವನ್ನು ನೀವು ಲೋನಿಗಾಗಿ ಅಥವಾ ಸಾಲದ ಮರುಪಾವತಿಗಾಗಿ ಕಟ್ಟುತ್ತಾ ಇದ್ದೀರಿ? ಆಯ್ಕೆ ಎ, ಲೋನನ್ನು ತೆಗೆದುಕೊಂಡಿಲ್ಲ. ಆಯ್ಕೆ ಬಿ, 10-20% ನನ್ನ ಆದಾಯದ ಹಣವು ನನ್ನ ಸಾಲದ ಮರುಪಾವತಿಗಾಗಿ ಹೋಗ್ತಾ ಇದೆ. ಮೂರನೆಯ ಆಯ್ಕೆ ಅಥವಾ ಸಿ ಆಯ್ಕೆ, 20-40% ಆದಾಯ ನನ್ನ ಸಾಲದ ಮರುಪಾವತಿಗಾಗಿ ಹೋಗ್ತಾ ಇದೆ. ಡಿ, 40%ಗಿಂತ ಜಾಸ್ತಿ ಹಣವನ್ನು ನಾನು ನನ್ನ ಸಾಲದ ಮರುಪಾವತಿಗಾಗಿ ಪ್ರತಿ ತಿಂಗಳು ಕಟ್ಟುತ್ತಾ ಇದ್ದೇನೆ. ನಿಮ್ಮ ಉತ್ತರಗಳನ್ನು ನೀವು ಪೇಪರ್ನಲ್ಲಿ ಬರೆದುಕೊಳ್ಳುತ್ತಾ ಇದ್ದೀರಿ ಅಂತ ನಾನು ಊಹೆ ಮಾಡ್ತಾ ಇದ್ದೇನೆ. ನನ್ನ ಏಳನೆಯ ಪ್ರಶ್ನೆ, ವಾಟ್ ಪರ್ಸಂಟೇಜ್ ಆಫ್ ಯರ್ ಮಂತ್ಲಿ ಎಕ್ಸ್ಪೆನ್ಸಸ್ ಹ್ಯಾವ್ ಯು ಬೀನ್ ಏಬಲ್ ಟು ರೆಡ್ಯೂಸ್ ಬೈ ಕಾನ್ಷಿಯಸ್ಲಿ ವರ್ಕಿಂಗ್ ಆನ್ ರೆಡ್ಯೂಸಿಂಗ್ ಎಕ್ಸ್ಪೆನ್ಸಸ್? ನೀವು ತಿಂಗಳಿಗೆ ಇಷ್ಟು ಅಂತ ಖರ್ಚು ಮಾಡ್ತಿರಲ್ಲ, ನನ್ನ ಪ್ರಶ್ನೆ ಇಷ್ಟೇನೆ, ನೀವು ತಿಂಗಳಲ್ಲಿ ಖರ್ಚು ಮಾಡುವಂಥ ಹಣದಲ್ಲಿ ಎಷ್ಟು ಭಾಗವನ್ನು ಉಳಿತಾಯ ಮಾಡಬಹುದು? ಆಯ್ಕೆ ಎ, 20%ಗಿಂತ ಜಾಸ್ತಿ ಹಣವನ್ನು ಉಳಿಸಬಹುದು. ಆಯ್ಕೆ ಬಿ, 10-20% ಖರ್ಚನ್ನು ನಾನು ಕಡಿಮೆ ಮಾಡಿಕೊಳ್ಳಬಹುದು. ಆಯ್ಕೆ ಸಿ, 10%ಗಿಂತ ನಾನು ನನ್ನ ಖರ್ಚನ್ನು ಕಮ್ಮಿ ಮಾಡಿಕೊಳ್ಳಬಹುದು. ನಾಲ್ಕನೆಯ ಆಯ್ಕೆ ಅಥವಾ ಡಿ ಆಯ್ಕೆ, ನನಗೆ ನನ್ನ ಖರ್ಚನ್ನು ಕಮ್ಮಿ ಮಾಡಿಕೊಳ್ಳುವುದಕ್ಕೆ ಯಾವ ಸ್ಕೋಪೂ ಇಲ್ಲ, ಯಾವ ಕಾರಣಕ್ಕೂ ನನ್ನ ಖರ್ಚು ಕಮ್ಮಿ ಆಗಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೊನೆಯ ಪ್ರಶ್ನೆ, ಎಂಟನೆಯ ಪ್ರಶ್ನೆ, ಹ್ಯಾಸ್ ದ ಕರೆಂಟ್ ಸಿಚುವೇಶನ್ ಫೋರ್ಸ್ಡ್ ಯು ಟು ಸೆಲ್ ಎನಿ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ಸ್? ಅಂದರೆ ಇವತ್ತಿನ ಈ ಕೊರೋನಾ ವೈರಸ್ ಆಘಾತದ ಸನ್ನಿವೇಶದಲ್ಲಿ ನೀವು ಏನಾದರೂ ಇಂದಿನವರೆಗೆ ಕೂಡಿಟ್ಟ ಹಣವನ್ನು ಅಥವಾ ಇಂದಿನವರೆಗೆ ನೀವು ಮಾಡಿದ ಆಸ್ತಿಯನ್ನು ಅಥವಾ ನೀವು ಆಗಲೇ ಉಳಿತಾಯ ಮಾಡಿದ ಹಣವನ್ನು ಖರ್ಚು ಮಾಡುತ್ತಾ ಇದ್ದೀರಿ ಅಥವಾ ನೀವು ಫೋರ್ಸ್ ಆಗಿದ್ದೀರಿ ಖರ್ಚು ಮಾಡೋಕ್ಕೆ? ಚಾಯ್ಸ್ ಎ, ಆಯ್ಕೆ ಎ, ಇಲ್ಲ, ನಾನು ಇನ್ನೂವರೆಗೆ ಇವತ್ತಿನವರೆಗೆ ಉಳಿತಾಯ ಮಾಡಿದ ಯಾವ ಹಣವನ್ನು ಖರ್ಚು ಮಾಡಿಲ್ಲ. ಆಯ್ಕೆ ಬಿ, ಹೌದು ನನಗೆ ಕಷ್ಟಗಳು ಬಂದವು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಂದವು, ಅದರಿಂದಾಗಿ ನಾನು ಈಗಾಗಲೇ ಹೂಡಿಕೆ ಮಾಡಿದ ಹಣವನ್ನು ಖರ್ಚು ಮಾಡಬೇಕಾಯಿತು.
ಈ ಪ್ರಶ್ನೆಗಳಿಗೆ ನಾನು ಕೇಳಿದಂಥ ಎಲ್ಲ 8 ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೀರಿ. ಈ 8 ಪ್ರಶ್ನೆಗಳಿಗೂ ನಿಮ್ಮ ಆಯ್ಕೆ ಎ ಎಂದಾದರೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ನೀವು ನಿಮ್ಮನ್ನೇ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಕೊಳ್ಬೇಕು. ಮತ್ತು ಇದನ್ನು ಈಗೇನು ನಿಮ್ಮ ಮನಸ್ಥಿತಿ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಅಕಸ್ಮಾತ್ ಏನಾದರೂ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಅಥವಾ ಕೆಲವು ಪ್ರಶ್ನೆಗಳಿಗೆ ಬಿ ಸಿ ಆರ್ ಡಿ ಅನ್ನುವಂಥ ಆಯ್ಕೆಗಳು ಇದ್ದರೆ ನಿಮ್ಮ ಹಣಕಾಸಿನ ವ್ಯವಸ್ಥೆ, ಹಣಕಾಸಿನ ಪ್ಲ್ಯಾನಿಂಗು, ಯೋಜನೆ ಸರಿಯಿಲ್ಲ ಅಂತ ಅರ್ಥ ಆಯಿತು. ಅದರಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಈಗಾಗಲೇ ಪ್ರಾರಂಭವಾಗಿದೆ. ಒಂಥರ ಆ ಸುರಕ್ಷತೆ ನಿಮ್ಮನ್ನು ಕಾಡ್ತಾ ಇದೆ. ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ಇವತ್ತಿನ ಸನ್ನಿವೇಶದಲ್ಲಿ ನೀವು ಎಲ್ಲಿದ್ದೀರಿ, ಚೆನ್ನಾಗಿದ್ದೀರೋ ಅಥವಾ ಸ್ವಲ್ಪ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ಇದ್ದೀರೋ ಅಂತ ನಿಮಗೆ ಮನವರಿಕೆ ಮಾಡಿಕೊಳ್ಳಲು ಇದು ಉಪಕಾರಿ, ಸಹಾಯಕಾರಿ. ಇನ್ನು ಮುಂದಿನ ತಿಂಗಳುಗಳಲ್ಲಿ, ದಿನಗಳಲ್ಲಿ ನಾವು ಇದೇ ವಿಚಾರವಾಗಿ ಮತ್ತೊಂದಷ್ಟು ವಿಡಿಯೋಗಳನ್ನು ನಿಮಗೆ ಕಳಿಸ್ಕೊಡ್ತೀವಿ. ಕಾಯ್ತಾ ಇರಿ. ನಮಸ್ಕಾರ.